ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಹಂಜನಾಳ ಗ್ರಾಮ ಮಂಗಳವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಹಂಜನಾಳ ಗ್ರಾಮದಲ್ಲೇ ಸುಮಾರು ಇಪ್ಪತ್ತೆಂಟು ವರ್ಷದ ವ್ಯಕ್ತಿಯೊಬ್ಬರು ತಮ್ಮ ನಿವಾಸದಲ್ಲೇ ನೇನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣುರಾಗಿದ್ದಾರೆ ಯುವಕನ ಹೆಸರು ಅಣ್ಣಾ ಸಾಹೇಬ ದತ್ತಾತ್ರೇಯ ಪಾಟೀಲ್ ಹಂಜನಾಳದ ಬ್ರಹ್ಮನಾಥ ದೇವಸ್ಥಾನದ ಬಳೆ ಅಣ್ಣಾ ಸಾಹೇಬರ ಮನ ಇದೆ ಎಂದು ಸ್ಥಳದಿಂದ ಹಾಗೂ ಪೊಲೀಸರಿಂದ ಹೆಚ್ಚಿನ ಮಾಹಿತಿ ಪಡೆಯಲಾಗಿದೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನ ಕಂಡು ನೇನು ಬೆಗದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬಹಳ ಹೊತ್ತಾದರೂ ಮನೆ ಬಾಗಿಲು ತೆರೆಯದ ಕಾರಣ ಅಣ್ಣ ಹಾಗೂ ನೆರೆ ಹೊರೆಯದವರು ಮನೆ ಮೇಲೆ ಹತ್ತಿದಾಗ ಅಣ್ಣಾ ಸಾಹೇಬ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಆತಂಕಗೊಂಡ ನಾಗರಿಕರು ಕೂಡಲೇ ನಿಪ್ಪಾಣಿ ಗ್ರಾಮಾಂತರ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಿದರು ಘಟನಾ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಕುಂಬಾರ್ ಪಿಎಂ ಗಸ್ತಿ ಪ್ರಶಾಂತ್ ಕುದ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶವಣ್ಣ ಮರಣೋತ್ತರ ಪರೀಕ್ಷೆಗಾಗಿ ನಿಪ್ಪಾಣಿಯ ಮಹಾತ್ಮ ಗಾಂಧಿ ಆಸ್ಪತ್ರೆಗೆ ಕಳುಹಿಸಲಾಗಿದೆ